ವಿಧಾನಸಭಾ ಅಧಿವೇಶನ ಕಲಾಪ ಮುಂದುವರೆದಿದೆ. ಆರೋಪ ಪ್ರತ್ಯಾರೋಪಗಳ ಪರ್ವವು ಮುಂದುವರೆದಿದೆ. ಈ ನಡುವೆ ಮತ್ತೆ ಕೇಂದ್ರ ಸರ್ಕಾರದ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಕ್ಕೆ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಪ್ರಸಂಗ ನಡೆಯಿತು. ಈ ಸಂದರ್ಭದಲ್ಲಿ ಕೆಲಕಾಲ ಮಾತಿನ ಚಕಮಕಿಯೂ ಕೂಡ ನಡೆಯಿತು. ಬಿಜೆಪಿಯವರ ಹೇಳಿಕೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿರುಗೇಟನ್ನ ಕೊಟ್ರು. ದಾರಿಯನ್ನ ನೀವೇ ತೋರಿಸ್ಕೊಟ್ಟಿದ್ದೀರಿ, ಮಾತಾಡಬೇಕಾದ್ರೆ ಪ್ರಜ್ಞೆ ಇಟ್ಕೊಂಡು ಮಾತಾಡಿ, ನಮಗೆ ಕಲಿಸಿಕೊಡಲು ಬರಬೇಡಿ, ನಮ್ಮ ಸರ್ಕಾರ ಬಡವರ ಪರ ರೈತರ ಪರ ಎಂದು ವಿಪಕ್ಷದವರ ಮೇಲೆ ಅವರು ಮುಗಿಬಿದ್ರು. ತಾವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೂಡ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನ್ನ ಏಕಾಏಕಿ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಮಣ್ಣೆಯನ್ನು ಮಾಡಿದ್ದೀರ. ನಮ್ಮ ಬಿ ಎಸ್ ಸಿ ಮೀಟಿಂಗಲ್ಲಿ ಇವತ್ತು ಬಿ ಎಸ್ ಸಿ ಮೀಟಿಂಗ್ ಕರೆದ್ರಿ ನೀವು ಮೊನ್ನೆ. ಮೊದಲು ಬಿ ಎಸ್ ಸಿ ಮೀಟಿಂಗ್ ಕರೆದಾಗ ನಾವು ಏನೇನು ಚರ್ಚೆ ಮಾಡಬೇಕು, ಏನೇನು ಬಿಲ್ಸು ಎಲ್ಲದ್ರ ಬಗ್ಗೆ ನೀವು ಮಾತಾಡಿದ್ದೀರಾ, ನಾವು ಒಪ್ಪಿಗೆ ಕೊಟ್ಟಿದ್ದೀರಿ. ನಿಮಗೆ ಗೌರವ ಕೊಟ್ಟು, ಸದನಕ್ಕೆ ಗೌರವ ಕೊಟ್ಟು ನಾವೆಲ್ಲರೂ ಕೂಡ ಬಿಲ್ಲು ಪಾಸ್ ಮಾಡೋ ಸಂದರ್ಭದಲ್ಲಿ ಕೋಆಪರೇಟ್ ಮಾಡಿದಿರಿ. ಕೆಲವು ಜನಗಳಿಗೆ ಒಳ್ಳೇದಾಗುವಂತಹ ಬಿಲ್ಲುಗಳೇನಿದೆ ಅದ್ರ ಬಗ್ಗೆ ನಾವು ಸಹಕಾರವನ್ನು ಮಾಡಿದಿರಿ. ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀರಿ ನಮ್ಮೆಲ್ಲ. ಆದರೆ ಏಕಾಏಕಿ ನಿನ್ನೆ ಲಾ ಮಿನಿಸ್ಟ್ರು ನಮ್ಮ ಅಜೆಂಡಾದಲ್ಲಿ ಬರಲಿಲ್ಲ, ನಮ್ಗೇನು ಗೊತ್ತೇ ಇಲ್ಲ, ಬಿ ಎಸ್ ಸಿ ಮೀಟಿಂಗಲ್ಲೂ ಚರ್ಚೆ ಆಗಿಲ್ಲ. ಏಕಾಏಕಿ ಅದನ್ನು ಓದಿದ್ರೆ ಏನು ಅರ್ಥ ಅಲ್ಲಿಗೆ? ಕದ್ದು ಮುಚ್ಚಿ ಏನಿದೆ ವ್ಯಾಪಾರ? ಇದರಲ್ಲಿ ಕದ್ದು ಮುಚ್ಚಿ ಮಾಡೋದು ಏನಿದೆ? ಇದು ಸದನ, ನಿಮಗೂ ಬೆಂಬಲ ಇದೆ, ಬೇಕಾದಷ್ಟು ಬೆಂಬಲ ಇದೆ. ನೀವು ಅದನ್ನು ಅಜೆಂಡಾದಲ್ಲಿ ಹಾಕ್ಬೋದಾಯ್ತು, ಬಿ ಎಸ್ ಸಿ ಮೀಟಿಂಗಲ್ಲಿ ಚರ್ಚೆ ಮಾಡಿ ಹಾಕಿದರೆ ಅದಕ್ಕೆ ಇತ್ತು. ನಾವು ವಿರೋಧ ಮಾಡೋದಿದ್ದರೆ ನಾವು ಮಾತಾಡ್ತಾ ಇದ್ರಿ. ಅದು ಏಕಾಏಕಿ ಈ ಥರ ತರೋದ್ರಿಂದ ಒಂದು ರೀತಿ ಇಡೀ ಸದನಕ್ಕೆ ಒಂಥರ ಅಗೌರವ. ನಮ್ಮ ಪ್ರೊಸೀಜರ್ ಸೇರಿದೆ, ನಮ್ಮದು ವಿಧಾನಸಭೆ ಏನು ನೀತಿ ನಿಯಮಾವಳಿಗಳಿದೆ, ಇದನ್ನೆಲ್ಲ ಒಂಥರ ಗಾಳಿಗೆ ತೂರಿ ಮಾಡಿರೋವಂಥದ್ದು, ಅದನ್ನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾಡುವಂಥದ್ದು, ಅದೆಲ್ಲ ಎಷ್ಟು ಸರಿ ಇದೆ? ಇದು ಅವ್ರಿಗೇನಾನ ಮಾತಾಡಬೇಕು ಅಂದರೆ ಕೇಂದ್ರ ಸರ್ಕಾರ ಆಚೆ ಕಡೆ ಬೇಕಾದಷ್ಟು ಬಯಲಿದೆ, ಸಂತೆ ಬೀದಿಗಳಿದೆ, ಸಂತೆ ಸಂತೆಯಲ್ಲಿ ಹೇಗೆ ಬೇಕಾದರೂ ಮಾತಾಡ್ಬೋದು. ಹೋಗಿ, ಇದು ಅಧಿವೇಶನ, ಇದು ಅಧಿವೇಶನದಲ್ಲಿ ಅದಕ್ಕೆ ಆದಂಥ ಒಂದು ಗದ್ದತೆ ಗಾಂಭೀರ್ಯ ಎಲ್ಲ ಇಟ್ಕೊಂಡು ನಾವು ಮಾತಾಡಬೇಕು. ನಾವು ಆಚೆ ನಾವು ಏನೋ ಮಾತಾಡ್ತಾರಲ್ಲ, ಕೈ ಕಾಲು ಅವೆಲ್ಲ, ಅಲ್ಲಿ ಇಲ್ಲೆಲ್ಲ ಮಾತಾಡೋಕ್ಕಾಗುತ್ತಾ? ಹಂಗೆಲ್ಲ ಮಾತಾಡೋಕ್ಕಾಗಲ್ಲ. ಇಲ್ಲಿ ಏನು ಮಾತಾಡ್ಬೋದು ಅಷ್ಟನ್ನು ಮಾತಾಡ್ತಾವೆ. ದಯವಿಟ್ಟು ಅದನ್ನು ಆ ಮಣ್ಣೆನೆ ಮಾಡಿರೋದನ್ನ ದಯವಿಟ್ಟು ವಾಪಸ್ ತೆಗಳಿ. ನಿಮ್ಮ ಪ್ರೊಸೀಜರ್ ಏನಿದೆ ಬಿ ಎಸ್ ಸಿ ಮೀಟಿಂಗಲ್ಲಿ ತನ್ನಿ, ಅಜೆಂಡಾದಲ್ಲೇ ತನ್ನಿ, ನೀವು ಮಾತಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಕಾನೂನು ಪ್ರಕಾರ ಮಾಡಿ, ಸಂವಿಧಾನದ ಪ್ರಕಾರ ಮಾಡಿ, ನಿಯಮಾವಳಿ ಪ್ರಕಾರ ಮಾಡಿ. ಇಷ್ಟು ನಮ್ದು ಅಧ್ಯಕ್ಷರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ನಿನ್ನೆ ನಾವು ಮಂಡನೆ ಮಾಡಿರ್ತಕ್ಕಂಥ ಆ ನಿರ್ಣಯ ಹಾಗೂ ಅದನ್ನು ಈ ಸದನ ಒಪ್ಪಿದ್ದರ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತ ಮಾಡಿ ಕೆಲವು ಮಾತುಗಳನ್ನು ಹೇಳಿದರು. ಅತ್ಯಂತ ದುರ್ದೈವ ಅಂದರೆ ಎರಡು ಭಾಗ ಇದರೊಳಗೆ, ಒಂದು ಆ ನಿರ್ಣಯ ಏನು ಅನ್ನೋದ್ರ ಬಗ್ಗೆ, ಇನ್ನೊಂದು ಪ್ರೊಸೀಜರ್ ಬಗ್ಗೆ. ಪ್ರೊಸೀಜರ್ ಬಗ್ಗೆ ಬರ್ತೀನಿ ನಾನು. ನಿರ್ಣಯ ತಾವು ನೋಡಿರ್ಬೇಕು, ಕರ್ನಾಟಕದ ಹಿತರಕ್ಷಣೆ ಮಾಡ್ತಕ್ಕಂಥ ಅಂಶಗಳನ್ನು ಮಾತ್ರ ಅದರಲ್ಲಿ ಕಾಣಿಸಿದ್ದೇವೆ. ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅಸಮಾಧಾನ ವ್ಯಕ್ತ ಮಾಡಿದ್ದೇವೆ. ಅಂಕಿಅಂಶಗಳನ್ನು ನಾವು ಸ್ಪಷ್ಟವಾಗಿ ಅದರಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೇವೆ. ಯಾವುದೂ ಮುಚ್ಚಿ ಮರೆಯಿಲ್ಲ. ಆಮೇಲೆ ಈ ಸದನದಲ್ಲಿ ಏಕಾಏಕಿ ಮುಚ್ಚುಮರೆ ತರುವಂತಹದ್ದೇನಿಲ್ಲ. ಇಲ್ಲಿ ಇಲ್ಲಿ ನಾವು ಮಂಡನೆ ಮಾಡಿದ್ದೇವೆ. ಇಷ್ಟು ಜನ ಶಾಸಕರು ಅದನ್ನ ಬೆಂಬಲಿಸಿದ್ದಾರೆ. ಇದು ಕರ್ನಾಟಕದ ಒಕ್ಕೊಲ್ಲಿನ ಧ್ವನಿ. ಇದು 7 ಕೋಟಿ ಜನರ ಮನಸ್ಸಿದು. ಈ ಮನಸ್ಸನ್ನ ಅವಮಾನಗೊಳಿಸ್ತಕ್ಕಂತ ಮಾತೆಂತ ಹೇಳ್ತಾ ಇದ್ದೀರಿ. ನಿರ್ಣಯದ ಬಗ್ಗೆ ನಾನು ತೀವ್ರವಾಗಿ ನಿಮ್ಮ ಮಾತನ್ನ ತಳ್ಳಿ ಹಾಕ್ತೀನಿ ಹಾಗೂ ನನ್ನದೇ ಆಗಿರ್ತಕ್ಕಂತ ರೀತಿಯೊಳಗೆ ಅದನ್ನ ಖಂಡನೆ ಮಾಡ್ತೀನಿ. ಈ ಪ್ರೊಸೀಜರ್ ಲೆಕ್ಕಕ್ಕೆ ಬಂದ್ರೆ ನಮ್ಮ ಸರ್ಕಾರ ಯಾವುದೇ ಸ್ಟೇಟ್ಮೆಂಟ್ ಮಾಡಲಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ರೆಸಲ್ಯೂಷನ್ ತರಲಿ, ಅದನ್ನ ನಿಮ್ಮ ಪರವಾನಗಿ ತಗೊಂಡು ನಾವು ಮಾಡಬೇಕಾಗಿಲ್ಲ. ಕೇಂದ್ರ ಸರ್ಕಾರ ಇರಲಿ, ಯಾರೇ ಇರಲಿ, ಯಾರ ಬಗ್ಗೆ ನಾವು ನಮ್ಮ ಅಸಮಾಧಾನ ಹೇಳಬೇಕಾದ್ರೆ, ಕನ್ನಡ ನಾಡಿನ ಧ್ವನಿ ಹತ್ತಬೇಕಾದ್ರೆ ನಿಮ್ಮ ಪರವಾನಗಿ ನಮಗೆ ಬೇಕಾಗಿಲ್ಲ.
ಕಾಯ್ದೆ ಕಾನೂನು ನಿಯಮದ ಪ್ರಕಾರ ನಾವು ಆ ನಿರ್ಣಯ ತಂದಿದ್ದೇವೆ, ಆ ನಿರ್ಣಯ ಮಂಡನೆ ಮಾಡಿದ್ದೇವೆ, ನಿರ್ಣಯವನ್ನು ಅಂಗೀಕಾರ ಮಾಡಿದ್ದೇವೆ. ಇದು ಕರ್ನಾಟಕದ ಧ್ವನಿ. ಇದು ಏನು ನಿರ್ಣಯ ಪಾಸ್ ಆಗಿದೆ, ಆ ನಿರ್ಣಯ ಕರ್ನಾಟಕದ ಧ್ವನಿ. ಇದು ಕೇವಲ ಕರ್ನಾಟಕದ ಧ್ವನಿ. ಇದು ಆದ್ದರಿಂದ ಆ ನಿರ್ಣಯವನ್ನ ನೀವು ಸನ್ಮಾನ್ಯ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಕರ್ನಾಟಕ ಬೇಕೋ ನಿಮಗೆ ರಾಜಕೀಯ ಬೇಕು, ಸನ್ಮಾನ್ಯ ಅಧ್ಯಕ್ಷ ಕರ್ನಾಟಕಕ್ಕೆ ನ್ಯಾಯ ಕೊಡಿಸ್ಬೇಕು, ಏನು ರಾಜಕೀಯ ಮಾಡಬೇಕು ಅನ್ನೋದನ್ನ ನೀವು ನಿರ್ಣಯಿಸ್ಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ, ನಮ್ಗೆ ಅಧ್ಯಕ್ಷ ಅವರು ಮಣ್ಣೆ ಮಾಡಕ್ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಅನುಮೋದನೆ ತಗೊಳಕ್ಕೂ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಅಬ್ಜೆಕ್ಷನ್ ಇಲ್ಲ. ಅವ್ರು ಹೇಳಿದ್ರು ನಾವು ಚರ್ಚೆ ಮಾಡಿ ನಮ್ಗೇನೇನು ಅನ್ಯಾಯ ಆಗಿದೆ ಅದನ್ನ ಹೇಳಬೇಕು ಅಂತ. ಗ್ರಾಮ ಪಂಚಾಯತಿ ಇದೆ, ಗ್ರಾಮ ಪಂಚಾಯತಿಯಲ್ಲಿ ಹೇಳ್ಬೋದು, ಜಿಲ್ಲಾ ಪಂಚಾಯತಿ ಇದೆ, ವಿಧಾನಸಭೆ ಇದೆ, ಲೋಕಸಭೆ ಇದೆ. ನೀವು ಲೋಕಸಭೆಯಲ್ಲಿ ಮಾತಾಡ್ಬೋದು ಆಯ್ತಲ್ಲ. ನಿಮ್ ಎಲ್ಲ ಎಂಪಿಗಳು ಏನ್ ಮಾಡ್ತಾ ಇದಾರೆ ಅಲ್ಲಿ, ಕಳಕಾಯ್ತಿರ್ತಾರೆ ಎಂಪಿಗಳೆಲ್ಲ. ಎಂಪಿಗಳು ಹೋಗಿ ಅಲ್ಲಿ ಮಾತಾಡ್ಬೋದು ಆಯ್ತಲ್ಲ. ಲೋಕಸಭೆ ಎಂಪಿರೋದಾದರೆ ಲೋಕಸಭೆ ಎಂಪಿರ್ಬೇಕು, ಕರ್ನಾಟಕ ಲೋಕಸಭೆಯಲ್ಲಿ ಚರ್ಚೆ ಮಾಡ್ಬೋದು, ರಾಜ್ಯಸಭೆಯಲ್ಲಿ ಚರ್ಚೆ ಮಾಡ್ಬೋದು. ಚರ್ಚೆ ಮಾಡ್ಲಿಲ್ಲ ಅವಕಾಶ ಕೊಟ್ಟಾಗ ನಡ್ಸಕ್ಕೂ ಬಿಡ್ಲಿಲ್ಲ. ಲೋಕಸಭೆಯಲ್ಲಿ ಅದು ಗಮ್ಮ ಹೇಳ್ತಾರಲ್ಲ, ಲೋಕಸಭೆಯಲ್ಲಿ ಮಾತಾಡೋಕೆ ಧೈರ್ಯ ಇಲ್ಲ, ಇಲ್ಲಿ ಬಂದ್ಬಿಟ್ಟು ವಿಧಾನಸಭೆಯಲ್ಲಿ ಮಾತಾಡ್ತಾರೆ. ಎಲ್ಲಿ ಮಾತಾಡ್ಬೇಕು ಬಾಯಿ ಮುಚ್ಕೊಂಡಿದ್ದಾರೆ, ಬಾಯಿಗೆ ಬಾಯಿ ಮುಚ್ಕೊಂಡಿದ್ದಾರೆ. ಮಾತಾಡ್ತಾರೆ ಸಂಸದರಿಂದ ರಾಜ್ಯಕ್ಕೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಕೆಲಸ ಮಾಡ್ತಾ ಇದ್ದಾರೆ ರೈತರು. ಕಾನೂನು ಮಾಡಿ ಕೊಡಬೇಕು ಅನ್ನೋದು ರಾಜ್ಯದ ರೈತರಿಗೆ ಬೇಡಿಕೆ. ಪ್ರೊಸೀಜರ್ ಮಾತಾಡ್ತಾರೆ, ಗೃಹತ್ಯ ಕಾನೂನು ಅದು ಇದು ಎಲ್ಲ ಮಾಡಲ್ಲೀಜರ್. ಇವರು ಆವತ್ತು ಎಲ್ಲ ಬಿಲ್ ಮಾತಾಡಿದ್ರೆ ಇವತ್ತು ಬಂದ್ಬಿಟ್ಟು ನಮಗೆ ಪ್ರೊಸೀಜರ್. ಸಭಾಧ್ಯಕ್ಷರೇ ಎರಡು ನಿಮಿಷ ಮಾತಾಡ್ತೇನೆ ಕೇಳಿ. ಇವ್ರ ಸರ್ಕಾರ ಕೇಂದ್ರ ಯಾವ್ದಾವ್ದೋ ಕೇಂದ್ರ ಮತ್ತು ರಾಜ್ಯದ ಯಾರಿಗೂ ಗಮನಕ್ಕೆ ಬಂದು ಮಾನ್ಯ ಸಭಾಧ್ಯಕ್ಷರೇ ನೀವೇ ದಾರಿ ನಿಮಗೊಬ್ಬರಿಗೆ ನೀತಿ ಪಾಠ ಮಾಡೋದು ಬರೋದು. ಪ್ರಜ್ಞೆ ಇಟ್ಕೊಂಡು ನೀತಿ ಪಾಠ ಮಾಡಿ ಬೈರೇಗೌಡ ಬೊಮ್ಮೆಯವರ ಹೇಳ್ತಾರಂತೆ ಮಾತಾಡಿ. ಮಾನ್ಯ ಅಲ್ಲ, ಒಂದು ನಿಮಿಷ. ಕೇಂದ್ರ